ಫೆಬ್ರವರಿ 8 ಢವಢವ ವಿಶೇಷ ಚರ್ಚೆ. ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾಗರಾಜ್ ಯಾದವ್ ಅವರೇ, ನಾನಾಗಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ಎಷ್ಟು ತಿಂಗಳು ಈ ಡ್ರಾಮಾನೋ ಹೈ ಡ್ರಾಮಾನೋ ಕನ್ನಡದಲ್ಲಿ ನಾಟಕನೋ ನಾವು ನೋಡಬೇಕು ಅಂತೇಳಿ, ಎಷ್ಟು ದಿನ ಇದೇ ರೀತಿ ಆಯ್ತು, ಇವರಲ್ಲಂತೆ ಅವರಿಲ್ಲಂತೆ. ಮಾನ್ಯ ರಮಾಕಾಂತ್ ಅವರು, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಅದಕ್ಕೆ ಮೊದಲು ನಮ್ಮ ಹಿರಿಯ ಪತ್ರಕರ್ತರು ಬಹಳಷ್ಟು ವಿಚಾರಗಳನ್ನು ಕಾಂಗ್ರೆಸ್ ಮೇಲೆ ಆರೋಪಗಳನ್ನು ಅವರ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅವರು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು, ಆದರೆ ನಾನು ಅದಕ್ಕೆ ನೇರವಾದ ಉತ್ತರ ಹೇಳಬೇಕಾಗ್ತದೆ. ಅದು ರಾಜಣ್ಣ ಅವರ ಸ್ಟೇಟ್ಮೆಂಟ್ ಇರ್ಬೋದು, ಕಾಂಗ್ರೆಸ್ನಲ್ಲಿ ಹೇಳಿರ್ತಕ್ಕ ಹಲವಾರು ಶಾಸಕರು ಇರ್ಬೋದು, ಯಾರನ್ನು ಯಾರು ನಾಯಕರು ಮಹಾದೇವಪುರ ಕರೆದು ಅವರು ನಾನು ಅವ್ರನ್ನ ಮಾಜಿ ಮುಖ್ಯಮಂತ್ರಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಾಯಕರು ಒಂದು ಮಾತು ಅಂದಿರೋದಕ್ಕೆ ಅವರ ನಿಷ್ಠೆ ಪ್ರಾಮಾಣಿಕತೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರು ಅಂತ ಹೇಳಾರೆ. ಅವರು ನಮ್ಮ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಜಾಗದಲ್ಲಿ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ಆಗ್ತಾರೆ, ಕುಮಾರಸ್ವಾಮಿಯ ನಮ್ಗೆ ಲೀಡ್ರೇ ಅಲ್ಲ, ಅದೆಲ್ಲ ಹೇಳಿಲ್ಲ. ಒಂದೇಳ್ತೀನಿ ಕೇಳಿ, ನಮ್ಮ ಪಕ್ಷದಲ್ಲಿ ಇರತಕ್ಕಂಥ ಹಲವು ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು, ನಾಯಕರುಗಳು ಸಿದ್ದರಾಮಯ್ಯ ಮೇಲೆ ಇರ್ತಕ್ಕಂಥ ಪ್ರಾಮಾಣಿಕದ ನಾಯಕತ್ವವನ್ನು ಒಪ್ಕೊಂಡಿರ್ತಕ್ಕಂಥದ್ದಕ್ಕೆ ಯಾಕೆ ಬೇರೆಯವರು ಅಸೂಯೆ ಪಡಬೇಕು ಅಂತ ನಾನು ಅರ್ಥ ಆಗ್ತಾ ಇಲ್ಲ. ಅದನ್ನು ಸಿದ್ದರಾಮಯ್ಯ ನಮ್ಮ ನಾಯಕರು ಅನ್ನೋ ಮಾತ್ರಕ್ಕೇ ನಮ್ಮ ಕುಮಾರಸ್ವಾಮಿಯವರನ್ನ ಕಳನಾಯಕರಾಗಿ ಮಾಡಲಿಕ್ಕೆ ಕೊಟ್ಟಿದ್ದೀರಿ ನೀವು. ನಾವು ಕೂಡ ಒಪ್ಕೊಂಡಿದ್ದೀವಿ, ಅವರು ನಮ್ಮ ಸಮ್ಮಿಶ್ರ ಸರ್ ನಾಯಕರು, ನಾವು ಒಪ್ಕೊಂಡಿದ್ದೀವಿ. ನಾವು ಬಹುಸಂಖ್ಯಾತ ಇರತಕ್ಕಂಥ ಯಾರು ಅದ್ರ ಬಗ್ಗೆ ಮಾತಾಡಲೇ ಇಲ್ಲ ಸರ್, ಮಾತಾಡಿದ್ದೆ ಕುಮಾರಸ್ವಾಮಿ ಅವರು. ಎಲ್ಲಾ ನಾಯಕರು ನಮ್ಮ ಉತ್ತರ ಬಗ್ಗೆ ಕಾಣಿಸ್ತಾರೆ ಅಂತ ಮಾತಾಡಿದ್ರೆ ನನ್ನ ಉತ್ತರ ರಮಾಕಾಂತ್ ಹೇಳಿದ್ರು ಅಂತಲ್ಲ, ಸುವರ್ಣ ಟಿವಿ ಹೇಳಿದ್ರು ಅಂತಲ್ಲ, ಮಾನ್ಯ ಮಹಾದೇವ್ ಪ್ರಕಾಶ್ ಅವರು ಹೇಳುವಾಗ ಯಾಕೆ ಕಾಂಗ್ರೆಸ್ ನಾಯಕರಲ್ಲಿ ಈ ರೀತಿ ಮಾತಾಡ್ತಾರೆ ಅಂತ ವಿಚಾರ ಬಂತಲ್ಲ, ಅದಕ್ಕೆ ನನ್ನ ಉತ್ತರ ಏನು ಅಂತಂದ್ರೆ, ನಮ್ಮ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರಾದ್ರೆ ರಾಜ್ಯದಲ್ಲಿ ಇರತಕ್ಕಂತಹ ಮಾಜಿ ಮುಖ್ಯಮಂತ್ರಿ ಇವತ್ತಿಗೂ ಮುಖ್ಯಮಂತ್ರಿ ಬಂದಿದ್ದಲ್ಲಿ ಅವ್ರ ಮೇಲೆ ಅಭಿಮಾನಕ್ಕೆ ಅವ್ರು ಮಾತಾಡಿದ ತಕ್ಷಣ ಮುಖ್ಯಮಂತ್ರಿನ ರಾಜ್ಯದ ಮುಖ್ಯಮಂತ್ರಿ ಯಾರು ಸರ್, ಈಗ ಅಭಿಮಾನ ಕೇಳಿ ನೀವು ನೋಡೋಣ, ಕುಮಾರಸ್ವಾಮಿನ ಮುಖ್ಯಮಂತ್ರಿ ಅಂತ ಮಾತಾಡಿದ್ರು ನಮ್ಗೆ. ಇವತ್ತಿಗೂ ಕುಮಾರ ನಮಗೆ ಕುಮಾರಸ್ವಾಮಿ ಯಾವ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ನಿಮ್ ನಾಯಕರು ಮಾತಾಡಿದ್ರೆ ಮಾತ್ರ ಸತ್ಯ ಆಗೋದಿಲ್ಲ, ಸ್ವಲ್ಪ ತಾಳ್ಮೆ ಇರಬೇಕು ಅಲ್ಲ ಸರ್. ನೀವು ತಾಳ್ಮೆ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ರೆ ನಾವು ಕೇಳಿದ್ವಿ, ನೀವ್ ಯಾಕೆ ಕೇಳಿದ್ರೆ ನಾಯಕರು ಸಿದ್ದರಾಮಯ್ಯ ಹೇಳಿದ್ರೆ ಹೇಳ್ತೀನಿ, ಅಧಿಕೃತವಾಗಿ ಸಿದ್ದರಾಮಯ್ಯ ಅವರ ಲೀಡರ್ ಆಫ್ ಮೈ ಪಾರ್ಟಿ, ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ನಿಲ್ವೇ ಆದರೆ ಶಾಸಕರು ಹೇಳಿಲ್ಲ, ನಾನು ಹೇಳ್ತೀನಿ. ಮಾನ್ಯ ರಮಾಕಾಂತ್ ಅವರೇ, ಕಾಂಗ್ರೆಸ್ ಪಕ್ಷದ ನಿಲುವು ಅಷ್ಟೇ, ಸಮ್ಮಿಶ್ರ ಸರ್ಕಾರ ಆಡಳಿತದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಇನ್ನೊಂದು ಹೇಳ್ತೀನಿ, ನೀವು ಹೇಳಿದ್ರಲ್ಲ ಈ ಡ್ರಾಮಾ ಎಷ್ಟು ದಿನ ನಡೀತಿದೆ ಅಂತ, ಈ ಡ್ರಾಮಕ್ಕೆಲ್ಲ ರೂವಾರಿಗಳು ನಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಬಿಜೆಪಿ ಅವರನ್ನ ಮತ್ತೆ ಹೇಳಬೇಕಾಗ್ತದೆ. ಅವ್ರು ಎಷ್ಟು ಮುಹೂರ್ತಗಳನ್ನ ಕಟ್ಟಿದ್ದಾರೆ, 15 ಮುಹೂರ್ತಗಳನ್ನ ಕಟ್ತಾರೆ ಇವತ್ತು ನಾಳೆ ಬೆಳಗ್ಗೆ ಶಾಸಕರ ಖರೀದಿ ಮಾಡೋದ್ರಿಂದ ಹಿಡಿದು ನಮ್ಮ ಪಕ್ಷದ ನಾಯಕರುಗಳು ಹಲವಾರು ಜನ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸುಮ್ಮನೆ ಹೇಳಿದ ಮಾತುಗಳಲ್ಲ. ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಾಗ್ತದೆ, 30 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಿ ಅಂತ ಹೇಳೋದಾದ್ರೆ ಮುಖ್ಯಮಂತ್ರಿಗಳು ಆಪಾದನೆ ಮಾಡಿದಾಗ ಕೇಂದ್ರ ಸರ್ಕಾರ. ನಮ್ಮ ನಾಗರಾಜ್ ಯಾದವ್ ಅವರು ತುಂಬಾ ಎಮೋಷನಲ್ ಆಗಿ ಸಮರ್ಥಿಸ್ಕೊಂಡ್ರು, ಐ ಅಪ್ರಿಷಿಯೇಟ್. ಅವ್ರ ಪಾರ್ಟಿನ ಅವರು ಸಮರ್ಥಿಸಬೇಕು. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಕನಕ ಭವನ ಉದ್ಘಾಟನೆಯ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದರು. ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಏನು ಮಾತಾಡಿದ್ರು, ಆಮೇಲೆ ಕ್ಷಮೆ ಯಾಚಿಸಿದ್ರು. ಅವರೇನು ಹೇಳಿದ್ರು, ಸಿದ್ದರಾಮಯ್ಯನವರು ನಮ್ಮ ಸೆಕ್ಯುಲರ್ ನಾಯಕ ಅಂತ ಹೇಳಿದ್ರು. ಅದಾದ್ಮೇಲೆ ಏನು ಹೇಳಿದ್ರು, ಕುಮಾರಸ್ವಾಮಿ ಅಂತ ಹೇಳಿಲ್ಲ. ಕೆಲವು ನಾಯಕರುಗಳಿದ್ದಾರೆ, ಅಪ್ಪ ಮಗ ಮೊಮ್ಮಗ ಸೊಸೆಯಂದಿರು ಇವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು. ಅದನ್ನ ಸ್ವಲ್ಪ ದಯವಿಟ್ಟು ಅದನ್ನ ಅಡ್ರೆಸ್ ಟು ಹೋಮ್, ಅದು ಆಬ್ವಿಯಸ್ಲಿ ಹೆಣ್ಣಿನ ಮಕ್ಕಳು ಅಂತ ಹೇಳ್ಕೊಂಡ್ರು ಕೆಂಪೇಗೌಡರು ಏನು ಮಾಡಿದ್ರು ಅಂತ ಕೇಳಿದ್ರು. ಆಮೇಲೆ ಎಚ್ ಎಂ ರೇವಣ್ಣ ಹೇಳಿದ್ರು, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಹೊರತು ಯಾವ ಮಣ್ಣಿನ ಮಕ್ಕಳು ಅಲ್ಲ ಅಂತ ಅಂದ್ರು. ಎಂ ಟಿ ಬಿ ನಾಗರಾಜ್ ಹೇಳಿದ್ರು, ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ, ನನ್ನ ಎದೆ ಬಗದ್ರ ಒಳಗೆ ಸಿದ್ದರಾಮಯ್ಯ ಕಾಣ್ತಾರೆ ಅನ್ನೋ ಮಾತನ್ನ ಹೇಳಿದ್ರು. ಅದಾದ ನೆಕ್ಸ್ಟ್ ಡೇ ವೆರಿ ನೆಕ್ಸ್ಟ್ ಡೇ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ಇದೇ ಪರಿಸ್ಥಿತಿ ಮುಂದುವರೆದರೆ ಕಾಂಗ್ರೆಸ್ನವರು ತಮ್ಮ ಶಾಸಕರನ್ನ ನಿಯಂತ್ರಿಸದೆ ಹೋದರೆ ನಾನು ಮುಖ್ಯಮಂತ್ರಿ ಪದವಿಯನ್ನು ತ್ಯಜಿಸ್ತೀನಿ ಅಂದರು. ಯಾಕಂದ್ರು ಕುಮಾರಸ್ವಾಮಿ ಅವರು ಯಾಕಂದ್ರು ಆ ಮಾತನ್ನ, ಅವ್ರಿಗೆ ಹರ್ಟ್ ಆಗಿದೆ ತಾನೆ. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಹರ್ಟ್ ಮಾಡುವ ಪ್ರಯತ್ನವನ್ನ ಕಾಂಗ್ರೆಸ್ ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೇಳಿದ್ರು,
ಸಿದ್ದರಾಮಯ್ಯನವರೇ ಕರ್ನಾಟಕದಲ್ಲಿ ನಮ್ಮ ಶಾಸಕರನ್ನ ಹದ್ದುಬಸ್ತಿನಲ್ಲಿ ಇಡಿ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಗ್ತಾ ಇದೆ, ಮಾದೇವಪ್ಪ ಹೇಳ್ತಾರೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ, ನಾನು ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಕಾಣ್ತೀನಿ ಅಂತಾರೆ. ರಾಜಣ್ಣ ಹೇಳ್ತಾರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರೆ ಕೊಟ್ಬಿಡ್ಲಿ, ಕೊಟ್ಟು ಹೊಟ್ಟೋಗ್ಲಿ, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅಂತ ಹೇಳ್ತಾರೆ. ಈಶ್ವರ್ ಖಂಡ್ರೆ ಹೇಳ್ತಾರೆ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ನಾವು ಒಪ್ಕೊಳ್ತೀವಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ. ಅದೆಲ್ಲವ ನಾನೇನು ಹೇಳಿದೆ ಅಂದ್ರೆ, ಐ ಹ್ಯಾವ್ placed the facts correct before the people of fine, the state. I am not alleging anything against Congress. Fine, Raghavendra avare namage nimma party ge threat anta irod yaru? BJP inda threat ide nimge, nimge operation kamalada bhitil nividira athwa Siddaramayya avare nimge nerevaa threat a athwa ivru alla avru alla kella shasakaru mujugara maartta idara namma mukhyamantrigalige kumaraswamy avarge ಯಾರು ತಡೆ ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ? ನೇರವಾದ ಉತ್ತರ ಬೇಕು, ಪ್ರಾಮಾಣಿಕ ಉತ್ತರ ನಿಮ್ಮಿಂದ. ನೋಡಿ, ಮೊದಲನೇದಾಗಿ ಥ್ರೆಟ್ ಅಂತಕ್ಕಂಥದ್ದು ನಮ್ಗೆ ಇಲ್ಲವೇ ಇಲ್ಲ. ಓಕೆ, ಥ್ರೆಟ್ ಅನ್ನೋದು ಇದ್ದಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಅಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿ ಇರ್ತಾನೆ ಇರಲಿಲ್ಲ ಮೊದಲನೇದಾಗಿ. ಎರಡನೇದಾಗಿ ನೀವು ಹೇಳಿದ್ರೆ ಬಿ ಜೆ ಪಿ ಅವರಿಂದ ಥ್ರೆಟ್ಟಾ, ಸಿದ್ದರಾಮಯ್ಯನವರಿಂದ ಥ್ರೆಟ್ಟಾ, ಹಾಗೆ ಹೀಗೆ ಅಂತ. ಥ್ರೆಟ್ ಅನ್ನೋದೇ ಇಲ್ಲ ಅಂತನ್ನುವಾಗ ನಾವು ಇನ್ನೊಬ್ಬರ ಕಡೆ ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ. ಒಬ್ಬರ ಕಡೆ ಒಂದು ಬೆಟ್ಟನ್ನು ನಾವು ಮಾಡಿ ತೋರಿಸ್ತಾ ಇದ್ರೆ ಇನ್ನು ಮೂರು ಬೆಟ್ಟಗಳು ನಮ್ಮ ಕಡೆ. ಒಂದೇ ಸೆಕೆಂಡ್, ಕುಮಾರಸ್ವಾಮಿ ಅವರು ಹಾಗಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಯಾಕೆ ಹೇಳ್ತಾರೆ? ಕುಮಾರಸ್ವಾಮಿ ಅವರು ಹೇಳ್ತಾರೆ ಯಾಕೆ ಹೇಳಬೇಕಾಗಿತ್ತು ಕುಮಾರಸ್ವಾಮಿ ಅವರಿಗೋಸ್ಕರ ಅಲ್ಲ, ಥ್ರೆಟ್ಗೋಸ್ಕರ ಹೆದರ್ಕೊಂಡು ದೇವೇಗೌಡರು ಯಾಕೆ ಹೇಳಬೇಕಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮಾಡಬೇಕಾಗಿತ್ತು? ಸರಿ, ಈಗ ಆಯ್ತಾ ಸರ್, ನಾನು ಕಂಟಿನ್ಯೂ ಮಾಡುವ ಸರ್. ಥ್ರೆಟ್ ಯಾರೇ ಆಗಲಿ ಭಯದಿಂದ ಓಡೋಗ್ತಕ್ಕಂಥದ್ದು ಪಲಾಯನ, ಇದು ಭಯ ಎಂದ ಅಲ್ಲ. ಅವತ್ತಿನ ದಿವಸ ಶಾಸಕರು ಕಾಂಗ್ರೆಸ್ನ ಕೆಲವು ಶಾಸಕರು ಬಾಯಿ ತಪ್ಪಿನಿಂದ ಆಡಿದ ಮಾತೋ ಅಥವಾ ತಮ್ಮ ನಾಯಕರನ್ನು ಹೊಗಳತಕ್ಕಂಥ ಭರದಲ್ಲಿ ಆಡಿದ ಮಾತೋ, ಯಾವ ರೀತಿಯಾಗಿ ಮಾತಾಡಿದ್ರೋ ಏನು ಮಾತಾಡಿದ್ರೋ, ನಂತರದಲ್ಲಿ ಕ್ಷಮೆಯನ್ನು ಕೇಳಿದ್ರು, ಆ ಒಂದು ಇದರಿಂದ ಮೊದಲೇ ಎಮೋಷನಲ್ ವ್ಯಕ್ತಿಯಾಗಿರ್ತಕ್ಕಂಥವ್ರು ಕುಮಾರಸ್ವಾಮಿ ಅವರು, ತಮಗೆಲ್ಲರಿಗೂ ಗೊತ್ತಿರೋ, ಇಡೀ ರಾಜ್ಯದ ಜನತೆ ಗೊತ್ತಿರತಕ್ಕಂಥದ್ದು ಆ ಒಂದು ವಿಚಾರ ಮುಖ್ಯಮಂತ್ರಿ ಅಂತ ಹೇಳಿದ್ರು ಅಲ್ವಾ ಸಿದ್ದರಾಮಯ್ಯ ಅವರು, ಅದ್ರ ನಮ್ಮ ತಕರಾರು ಅಷ್ಟೇ. ಒಂದ್ ನಿಮಿಷ ಇರ್ತೀರಾ, ಒಂದ್ ನಿಮಿಷ. ಆ ಮಾತುಗಳಿಂದ ಬೇಜಾರಾಗ್ತಕ್ಕಂಥದ್ದಕ್ಕೂ ಥ್ರೆಟ್ ಅಂತಕ್ಕಂಥದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಥ್ರೆಟ್ಗೂನು ಬೇಜಾರ್ಗೂ ಬಹಳ ವ್ಯತ್ಯಾಸ. ಅದು ಅವರು ಮನಸ್ಸಿಗೆ ಆದಂತಹ ನೋವಿನಿಂದ ಎಮೋಷನಲ್ ಟೈಮ್ನಲ್ಲಿ ಅವರು ಆಡಿದಂತಹ ಮಾತು. ಈ ಹಿಂದೆನೂ ಅವರು ಏನು ಯಾವುದೇ ಒಂದು ಸಣ್ಣ ಮಗುವಿಗೆ ನೋವಾದರೂ ಸಹಿತ ಅವ್ರ ಕಣ್ಣಲ್ಲಿ ನೀರು ಬಂದಿರತಕ್ಕಂಥದ್ದನ್ನ, ಯಾರೇ ಒಬ್ರು ಬಡವರು ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನೋವು ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥದ್ದನ್ನ ಸ್ಪಂದಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆ ಥರ ಹೆಂಗರುಳಿನ ಒಬ್ಬ ವ್ಯಕ್ತಿಯಾಗಿರೋದ್ರಿಂದಾಗಿ ಈ ರೀತಿಯಾದಂತಹ ಒಂದು ಮಾತನ್ನು ಆಡಿದರೆ ವಿನಃ, ಒಂದು ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ಆಡಿದಂತಹ ಮಾತೆ ವಿನಃ ಭಯದ ವಾತಾವರಣದಿಂದ ಅಲ್ಲ. ನಾವು ಮಾಧವಾಚಾರ್ಯರೇ, 18 ಜನ ಶಾಸಕರು ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ, ಪ್ಲಾನ್ ಎ, ಪ್ಲಾನ್ ಬಿ ಅಥವಾ ಪ್ಲಾನ್ 1 ಆ್ಯಂಡ್ ಪ್ಲಾನ್ 2 ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಒಬ್ಬರು ಸ್ಪೀಕರ್ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ, ಒಬ್ಬರು ನಮಗೆ ನಾಯಕರ ಮೇಲೆ ವಿಶ್ವಾಸ ಇಲ್ಲ ಅಂತ ಏನೋ ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ಎಲ್ಲ ನೀವು ಪ್ಲಾನ್ ಹಾಕ್ಕೊಟ್ಟಂಗೆ ನಡೀತಾ ಇದೆಯಾ ಅಥವಾ ಅವರವ್ರ ಪಕ್ಷದ ಬೆಳವಣಿಗೆಗಳ ಇದು? ಇದು ಆಪರೇಷನ್ ನಮ್ಮ ಪ್ಲಾನ್ ಪ್ರಕಾರ ನಡೀತಾ ಇದೆ ಎಲ್ಲವೂ ಕೂಡ. ಎಕ್ಸಾಕ್ಟ್ಲಿ, ನಮ್ಮ ಸರ್ಕಾರ ಒಂದ್ಸಲ ಮಾಡೋಕ್ಕಾಗಲ್ಲ ಅಂತ ನಾವು ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಒಂದು ತಿಂಗಳಲ್ಲೇನೆ ನಾವು ಆಪರೇಷನ್ ಕಮಲ ಮಾಡ್ತೇವೆ ಅದು ಒಂದು ಶಬ್ದವನ್ನು ಕಂಡುಹಿಡ್ಕೊಂಡ್ರು. ಇದು ಈಗ ನಡೀತಿರೋದು ಆಪರೇಷನ್ ಹಸ್ತ. ಇದು ಅಂದರೆ ಅವರಲ್ಲಿರುವಂಥ ಒಟ್ಟು ಕನ್ಫ್ಯೂಷನ್ ನೀವು ಇತ್ತೀಚೆಗೆ ಇಲ್ಲೇ ನಡೆದಂಥ ರೆಸಾರ್ಟ್ನಲ್ಲೂ ನೋಡಿದ್ದೀರಿ. ಅವರಲ್ಲೇ ಒಂದು ಗ್ರೂಪ್ ಇಲ್ಲ, ಅವರೇ ಶರ್ಟ್ ಶರ್ಟ್ ಹಿಡಿದು ಹೊಡೆದಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದರ ಮಧ್ಯ 18-20 ಜನ ಬೇರೆ ಕಡೆಗೆ ಹೋಗಿ ನಾವು ಈ ಸರ್ಕಾರವನ್ನು ಎಳಿತೇವೆ ಬೀಳಿಸ್ತೇವೆ, 8 ಜನ ಶಾಸಕರು ನೇರವಾಗಿ ರಾಜೀನಾಮೆ ಕೊಟ್ಟರೆ ಒಯ್ದು ಈ ಸರ್ಕಾರದಲ್ಲಿ ನಮಗೆ ವಿಶ್ವಾಸ ಇಲ್ಲ ಅಂತ ಈ ಸರ್ಕಾರ ಬಿದ್ದೋಗುತ್ತೆ. ಇವ್ರಿಗೆ ಮೆಜಾರಿಟಿ ಇರಲ್ಲ, ನಾಳೆ ಬಜೆಟ್ ಮಂಡನೆ ಆದಾಗ ಕೂಡ ನಾವಾಗಿ ಇವ್ರ ಮೇಲೆ ಅವಿಶ್ವಾಸ ಗೊತ್ತುವಳಿ ತರೋದು ಇಲ್ಲ ಅಂತ ನಾವು ಮಾಡಿದ್ದೇವೆ. ನಾವಾಗಿ ಹೋಗಿ ಏನೂ ಮಾಡಕ್ ಹೋಗಲ್ಲ. ಈಗ ಅವ್ರ ವ್ಯವಸ್ಥೆಯಲ್ಲೇನೆ ಕಾಂಗ್ರೆಸ್ನಲ್ಲೇನೆ ನಮಗೆ ಈ ಸರ್ಕಾರ ಬೇಡ ಅಂತ ಜನ ಶುರು ಮಾಡಿದ್ರೆ ಅಷ್ಟೊಂದು ಜನ, ಅದು 18 ಜನ, ಇಟ್ ಮೇಕ್ಸ್ ಆಲ್ಮೋಸ್ಟ್ ಲೈಕ್ 25% ಆಫ್ ದೇರ್ ಟೋಟಲ್ ಸ್ಟ್ರೆಂಗ್ತ್. 80 ಕಮ್ಮಿ ಇದ್ದಾರೆ ಅವರು, ಅದರಲ್ಲಿ 20 ಜನ ಬಿಟ್ಟು ಹೋಗ್ತಾರೆ ಅಂದ್ರೆ 27-28% ಜನ ಅವರವರೇ ಬಿಟ್ಟು ಹೋಗ್ತೇವೆ ಅಂತ ಅಂದಾಗ ಈ ಸರ್ಕಾರವನ್ನ ಭಗವಂತ ಸ್ವತಃ ಬಂದರೂ ಉಳಿಸ್ಕೊಳಕ್ ಸಾಧ್ಯ ಇಲ್ಲ. ಇದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿರೋದ್ರಿಂದ ಅದು ಅವ್ರ ಹಣೆ ಬರಪ್ಪ, ಅವ್ರಿಗೆ ಸರ್ಕಾರ ಬೇಕಿದ್ರೆ ಉಳಿಸ್ಕೊಳ್ಳಿ, ಬೇಡ ಆದ್ರೆ ಬಿಡ್ಲಿ ಅಂತ ಎಷ್ಟು ನಿಶ್ಚಿಂತೆಯಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರಾಗ್ಲಿ ಬಿಜೆಪಿ ವಿರುದ್ಧವಾಗಿ ಜೋರ್ ಜೋರಾಗಿ ಏನು ಮಾತಾಡ್ತಿಲ್ಲ ಸರ್, ಏನು ಮಾತಾಡ್ತಿಲ್ಲ.
ಇಸ್ ದೇರ್ ಎನಿ ಚಾನ್ಸ್ ಬಿಜೆಪಿ ಜೆಡಿಎಸ್? ಇವತ್ತೇ ಮಾತಾಡಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಸರ್ಕಾರಕ್ಕೆ ಅತ್ಯಂತ ನಿಯರೆಸ್ಟ್ ಡಿಯರೆಸ್ಟ್ ಅಂಡ್ ನಿಯರೆಸ್ಟ್ ಎನಿಮಿ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್. ಎಲ್ಲಾ ರೀತಿಯಿಂದ ಈ ಸರ್ಕಾರವನ್ನು ಬೀಳಿಸೋದ್ರಲ್ಲಿ, ಈ ಸರ್ಕಾರಕ್ಕೆ ಪ್ರತಿ ದಿವಸ ಕಲ್ಲು ಹಾಕೋದ್ರಲ್ಲಿ, ಮತ್ತು ನಾಳೆ ಏನಾದರೂ ಚುನಾವಣೆಗಳಾದ್ರೆ ಇದ್ರ ಹಿಂದೂ ಅವರು ಡಿಯರೆಸ್ಟ್ ಎನಿಮೀಸೇ ಇದ್ರು. ಹಳೆ ಮೈಸೂರಿನಲ್ಲಿ ಒಬ್ಬರಿಗೊಬ್ಬರು ಕತ್ ಪಟ್ಟಿ ಹಿಡಿದು ಹೊಡೆದಾಡೆ ಬಂದಿದ್ದಾರೆ. ಈಗ ಈ ಜೆ ಡಿ ಎಸ್ ಅಭ್ಯುದಯವನ್ನ, ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಉದ್ಧಾರ ಆಗೋದನ್ನ ಕಣ್ತುಂಬ ನೋಡಿ ಹೊಟ್ಟೆ ತುಂಬ ಹಾಲು ಕುಡಿಯೋ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆಯಾ, ಇರಬೇಕಾದ್ರೆ? ಡೆಫಿನೆಟ್ ಆಗಿಲ್ಲ ನೋಡಿ ರಮಾಕಾಂತ್, ಈಗಾಗಲೇ 6 ಕ್ಷೇತ್ರಗಳಲ್ಲಿ ಅವರು ಗೆದ್ದಿದ್ದಾರೆ. ಯಾವುದು ಅಂತ ಅಂದ್ರೆ ಚಾಮರಾಜನಗರ ಗೆದ್ದಿದೆ ಕಾಂಗ್ರೆಸ್, ಬೆಂಗಳೂರು ಗ್ರಾಮಾಂತರ ಗೆದ್ದಿದೆ, ಚಿಕ್ಕಬಳ್ಳಾಪುರ ಗೆದ್ದಿದೆ, ಕೋಲಾರ ಗೆದ್ದಿದೆ, ತುಮಕೂರು ಗೆದ್ದಿದೆ, ಚಿತ್ರದುರ್ಗ ಗೆದ್ದಿದೆ. ಮಂಡ್ಯದಲ್ಲಿ ಅವರು ಕೇವಲ 5,300 ಓಟುಗಳಿಂದ ಸೋತಿದ್ದಾರೆ. ಹಾಸನದಲ್ಲಿ 23,000 ಮತಗಳ ಅಂತರದಿಂದ ದೇವೇಗೌಡರ ವಿರುದ್ಧ ಎ ಮಂಜು ಸೋತಿದ್ದಾರೆ. ಅಂದರೆ ಸ್ಟ್ರಾಂಗೆಸ್ಟ್ ಫೋರ್ಟ್ ಜೆ ಡಿ ಎಸ್ನ ಸ್ಟ್ರಾಂಗೆಸ್ಟ್ ಫೋರ್ಟ್ ಕೋಟೆ ಅನ್ನುವ ಕಡೆಯೇ ಕಾಂಗ್ರೆಸ್ 5,300 ಓಟಲ್ ಸೋತವ್ರೆ, 23,000 ಓಟಲ್ ಸೋತವ್ರೆ. ಇನ್ನು ಉಳಿದದ್ದು ಯಾವುದು ಅಂತಂತಂದ್ರೆ ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತು, ಬೆಂಗಳೂರು ಸೌತ್, ಮತ್ತೆ ಮೈಸೂರು 4. ಈ ಇಷ್ಟು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಕಾಂಗ್ರೆಸ್ ಬಿಟ್ಕೊಟ್ಬಿಟ್ರೆ, ಅಥವಾ ಗೆದ್ದಿರೋದ್ರಲ್ಲೂ 3 ಕ್ಷೇತ್ರ ಬಿಟ್ಕೊಟ್ಬಿಟ್ರೆ ಕಾಂಗ್ರೆಸ್ ಗತಿ ಏನಾದ್ರು. ಇವತ್ತಿನ ಬೆಳವಣಿಗೆ ಹೇಳ್ಬಿಡ್ತೀನಿ, ಮಂಡ್ಯಕ್ಕೆ ಸಂಬಂಧಪಟ್ಟಂತೆ MLC ಶ್ರೀಕಂಠೇಗೌಡರು ಸರ್, ಸುಮಲತಾ ಅವರು ಗೌಡ್ತೀನಿ ಅಲ್ಲ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಇವತ್ತು ಅಂಬರೀಷ್ ಅವ್ರ ಕಾಲವಾಗಿ ತುಂಬ ದಿನ ಕಳೆದಿಲ್ಲ ಸರ್, ಮಂಡ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಒಂದು ಸ್ಪೇಸ್ ಬೇಡವೆ, ಅಂದ್ರೆ ಒಂದು ಗ್ಯಾಪ್ ಬೇಡವೆ. ಶ್ರೀಕಂಠೇಗೌಡರು ಮಾತಿದ್ದು ಆಂಧ್ರದವ್ರಿ, ಅಂದ್ರೆ ಎಲ್ಲಿ ಸುಮಲತಾ ಅವ್ರು ಟಿಕೆಟ್ ಕೊಟ್ಬಿಡುತ್ತಾರೋ, ಎಲ್ಲಿ ನಿಂತು ಬಿಡ್ತಾರೋ, ಎಲ್ಲಿ ಗೆದ್ದು ಬಿಡ್ತಾರೋ, ಯಾತಂಕ ಸ್ಟಾರ್ಟ್ ಆಗಿಬಿಟ್ಟಿದೆ ಅವ್ರಿಗೆ. ಇಟ್ ಈಸ್ ಪ್ರೂವ್ಡ್ ಬಿಯಾಂಡ್ ಡೌಟ್. ಅಲ್ಲಿನ ವಾಸ್ತವ ಏನು ಅಂತಂದ್ರೆ, ಮಂಡ್ಯದವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಜೆ ಡಿ ಎಸ್ ಕ್ಯಾನ್ ಫೈಟ್ ಅಗೇನ್ಸ್ಟ್ ಕಾಂಗ್ರೆಸ್ ಆರ್ BJP. ಜೊತೆಗೆ ಅಲ್ಲಿ ಮೈತ್ರಿ ಏನಾದರೂ ಆದರೆ ಕಾಂಗ್ರೆಸ್ ಟೋಟಲಿ ಕೊಚ್ಕೊಂಡು ಹೊರಟೋಗುತ್ತೆ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ. ಆದ್ದರಿಂದ ಕಾಂಗ್ರೆಸ್ನವರು ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಹೇಗಾದರೂ ಮಾಡಿ ದಕ್ಷಿಣ ಕರ್ನಾಟಕದಲ್ಲಿ ತಮ್ಮ ನೆಲೆಯನ್ನು ಉಳಿಸ್ಕೋಬೇಕು. ಸಹಜವಾಗಿ ಉತ್ತರ ಕರ್ನಾಟಕದಲ್ಲಿದೆ ಈ ಮೈತ್ರಿ, ಮುಂದುವರೆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ನೆಲೆ ಕೊಚ್ಚಿ ಹೋಗುತ್ತೆ. ಆದ್ದರಿಂದ ಏನಾದರೂ ಏನಕ್ಕೇನ ಪ್ರಕಾರೇಣ ಮೈತ್ರಿಯನ್ನು ಮುರಿಬೇಕು ಅಂತ ಇದ್ದಾರೆ. ನೋಡಿ, ಅದನ್ನು ಸಮರ್ಥಿಸುವ ಹಾಗೆ ದೇವೇಗೌಡರು ಒಂದು ಮಾತನ್ನು ಹೇಳಿದ್ದಾರೆ ಇವತ್ತು. ನಮ್ಮ ಜೆ ಡಿ ಎಸ್ ವಕ್ತಾರರು ಕಲ್ಕತ್ತಾದಲ್ಲಿ ಮಾತಾಡಿದ್ರು ಅಂದ್ರು, ದೇವೇಗೌಡರು ಇನ್ನೊಂದು ಮಾತಾಡಿದ್ದಾರೆ, ತಾಳಿ ಇನ್ನೊಂದು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂದರೆ, ನನಗನ್ಸುತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಸರ್ಕಾರವನ್ನು ಅಭದ್ರಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರು ಈ ಸರ್ಕಾರವನ್ನು ಅಭದ್ರಗೊಳಿಸುವ ಪ್ರಯತ್ನ ಮಾಡ್ತಾ ಇಲ್ಲ ಅಂದರೆ ಅದನ್ನು ಅಮಿತ್ ಶಾನೂ ಮಾಡೋಕ್ಕಾಗಲ್ಲ, ಯಡಿಯೂರಪ್ಪನೂ ಮಾಡೋಕ್ಕಾಗಲ್ಲ. ದೆನ್ ಹೂ ಈಸ್ ಡೂಯಿಂಗ್ ದ ಡಿಸ್ಟೆಬಿಲೈಸೇಷನ್ ವರ್ಕ್ ಇನ್ ಕರ್ನಾಟಕ? ದೇವೇಗೌಡರ ಲೆಕ್ಕಾಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಮೈತ್ರಿ ಸರ್ಕಾರವನ್ನ ಅಭದ್ರಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅನ್ನುವ ಮಾತನ್ನ ಹೇಳಿದ್ರೆ ಅದರ ಇನ್ಫರೆನ್ಸ್ ಏನಿದೆ ಗೊತ್ತಾ? ತುಂಬಾ ಸ್ಪಷ್ಟವಾಗಿದೆ, ಇಟ್ ಈಸ್ ಕಾಂಗ್ರೆಸ್ ಆರ್ ಡೂಯಿಂಗ್ ದ ಡಿಸ್ಟೆಬಿಲೈಸೇಷನ್ ವರ್ಕ್ ಇನ್ ಕರ್ನಾಟಕ ಅನ್ನೋದು ದೇವೇಗೌಡರ ಮಾತಿನ ಧ್ವನಿ ಆಗಿದೆ. ಫೈನ್, ನಾನು ಇದೇ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.